O nagnano. O nagnano. Mishta ang lila. ಯಾಕಂತೆ? ಯಾಕೆಂದ್ರೆ ಅವನ ದೃಷ್ಟಿನಲ್ಲಿ ನಾನೊಂದು ಮಗುವಿನ ತಾಯಿ. ಸುಮಾ, ಇವತ್ತು ಈ ಮಗುನೆ ಎಲ್ಲ ಮುಗ್ದೋಯ್ತು. ನಮ್ಮ ಮದ್ವೆನ ನಿಲ್ಸಿ ನಮ್ಮಿಬ್ಬರ ಪ್ರೀತಿ ಮುಂದುವರಿಯೋ ಹಾಗೆ ಮಾಡಿದ್ದು. ನಾವಿಬ್ಬರು ಈ ಮಗುಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧು ಕಣೋ. ಯಾಕೆಂದ್ರೆ ಬಂದವನು ಈ ಮಗು ನಂದೇ ಅಂತ ತಿಳ್ಕೊಂಡು ಮದ್ವೆ ಬೇಡ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಹಾಗಲ್ಲ ಕಣೆ, ನಿಮ್ಮಪ್ಪ ಹೊಡೆದಾಗ್ಲಿಂದಲೂ ಅವಳ ರೂಮ್ ಬಿಟ್ಟು ಈಚೆನೇ ಬಂದಿಲ್ಲ, ಊಟ ಕೂಡ ಮಾಡಿಲ್ಲ. ಅಮ್ಮ ಮಗಳಿಬ್ರು ಸರಿಯಾಗಿದ್ದೀರಾ? ಸರಿ, ಗುಡ್ ನೈಟ್. ಸರಿ, ಒಳ್ಳೇದಾಯ್ತು ಬಿಡು. ಆದ್ರೆ ಸುಮಾ, ಪ್ರತಿ ಸಲ ಈ ರೀತಿ ಕ್ಯಾನ್ಸಲ್ ಆಗೋದಕ್ಕೆ ಮಗು ಇಲ್ಲೇ ಇರೋದಿಲ್ಲ, ಗೊತ್ತು ತಾನೆ? ನೋಡು, ಯಾವುದಕ್ಕೂ ಆದಷ್ಟು ಬೇಗ ನಮ್ಮ ವಿಷಯನ ನಿಮ್ಮ ತಂದೆ ಹತ್ರ ಹೇಳ್ಬಿಡೋದು ಒಳ್ಳೇದು. ಸರಿ ಕಣೋ. ಇಲ್ಲಾಂದ್ರೆ ಏನಾದರೂ ಎಡವಟ್ಟಾಗೋಗುತ್ತೆ, ಗೊತ್ತಾಯ್ತಾ? ನಾನು ಪ್ರಯತ್ನ ಪಡ್ತೀನಿ ಕಣೋ. ಏನು ಪ್ರಯತ್ನ ಪಡ್ತೀವಿ? ನೋಡು, ನಮ್ಮ ಪ್ರೀತಿ ಉಳಿಯೋದು ಅಳಿಯೋದು ಎಲ್ಲ ನಿನ್ನ ಕೈಲಿದೆ, ಗೊತ್ತಾಯ್ತಾ? ರಮಾ ಬಂದ್ಲು ಅಂತ ಕಾಣಿಸುತ್ತೆ, ಹೋಗೋದಿಲ್ಲಪ್ಪ, ಹೋಗೋ. ಅಕ್ಕ, ನೀನ್ ಎದೆ ಒಳಗಡೆ ಬಚ್ಚಿಟ್ಕೊಂಡಿರೋ ಸತ್ಯ ಗೊತ್ತಾಗೋಯ್ತಕ್ಕ. ಅದು ನನಗೆ ಗೊತ್ತಕ್ಕ, ಸತ್ಯ ಯಾವತ್ತು ಬೆಂಕಿ ಹೊರಗಿಟ್ರು ಸುಡುತ್ತೆ, ಒಳಗಿಟ್ರು ಸುಡುತ್ತೆ. ನನಗೆ ಬೇಜಾರಾಗ್ತಾ ಇರೋದೇನು ಗೊತ್ತಾ? ನನ್ನ ಅಕ್ಕ ಆಗಿ ನೀನು ಈ ಥರ ಛೇ. ಹೆಣ್ಮಕ್ಳಾಗಿ ಹುಟ್ಟಬಾರ್ದು, ಹುಟ್ಟಿದ್ರು ಮಿಡಲ್ ಕ್ಲಾಸಲ್ಲಂತೂ ಹುಟ್ಟಬಾರ್ದು. ಆಸೆಗಳನ್ನೆಲ್ಲ ಎಷ್ಟು ದಿನ ಅಂತ ಬೆಂಕಿನ ಎದೆಲಿ ಇಟ್ಕೊಂಡಿರ್ತೀಯ ಅಕ್ಕ? ನನ್ನನ್ನು ಏನ್ ಮಾಡು ಅಂತೀಯ ರಮ? ನನ್ನ ಹತ್ರ ಹೇಳ್ಕೋ ಅಕ್ಕ, ನಾನ್ ನಿನ್ ತಂಗಿ. ನೋಡು, ಇಷ್ಟೊಂದು ಸೆನ್ಸಿಟಿವ್ ಆಗ್ಬೇಡ, ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ಬೇಡ. ಅಪ್ಪಾಜಿ ಏನು ಬೇಕ್ಬೇಕು ಅಂತ ಹೊಡೆಯಿಲ್ವಲ್ಲ? ಮದ್ವೆ ಫಿಕ್ಸ್ ಆಗ್ತಿದ್ದು ಕ್ಯಾನ್ಸಲ್ ಆಯ್ತಲ್ಲ ಅನ್ನೋ ಕೋಪಕ್ಕೆ ಹೊಡೆದಿರ್ಬಹುದು. ಇಷ್ಟಕ್ಕೆಲ್ಲ ಅಷ್ಟೊಂದು ಯೋಚನೆ ಮಾಡಿದ್ರೆ ಹೇಗಕ್ಕ? ಮಲ್ಕೊಂಡಡಿ, ಕಿಟಕಿಲಿ ಆಕಾಶ ನೋಡಿದ್ರೆ ಏನು ಸಾಲ್ವ್ ಆಗಲ್ಲ. ನಡಿಯಕ್ಕ ಪ್ಲೀಸ್, ಮಲ್ಕೋ ನಡಿಯಕ್ಕ, ಮಲ್ಕೋ ಅಕ್ಕ ಪ್ಲೀಸ್. ಗೋಪಾಲ ಬೈಲಿ, ಯಾರ ಪೋಸ್ಟ್? ದೀಕ್ಷಿತರಿಗೆ. ದೀಕ್ಷಿತರದ ಕೂಡ ಯಾಕೆ ಹಿಂಗ್ ನೋಡಿರಿ? ಸರಿ ಕೊಪ್ಪಡು. ಸರಿ,
ಸಮಯ ಸಮಯ ಬಾರೋ ಗೋಪಾಲ. ಏನೋ ಗೋಪಾಲ. ಸಮಯ ನಿಮ್ಗೊಂದು ಕಾಜ್ಗ ಬಂದಿತ್ತು. ಸುಮಾ ಸುಮಾ ಬಂದೆ ಅಪ್ಪಾಜಿ. ನೋಡಮ್ಮ ಯಾವ್ದೋ ಕಾಜ್ಗ ಬಂದಿದೆಯಂತೆ. ಮಗ ಮಗುನಾ? ಮಗು ಒಳಗ್ ಮಲ್ಕೊಂಡಿದೆ. ಸರಿ ಬಿಡಿ, ನಾನು ಅಮ್ಮಕ್ಕಿಂದ ಬರ್ತೀನಿ. ಹೊಡೆದೋದಮ್ಮ. ಹಾ ಅಪ್ಪಾಜಿ. ಏನ್ ಬಂದಿದ್ದಾನೆ ಮುಟ್ಟಾಳ? ಓದು. ತೀರ್ಥ ರೂಪ ತಂದೆಯವರಿಗೆ, ನೀವು ಮರೆತು ಹೋಗಿರುವ ಮಗನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ನನಗೆ ಗೊತ್ತು ನೀವು ನನ್ನನ್ನ ಪ್ರತಿದಿನವೂ ಬೈಕೊಳ್ತಾ ಇರ್ತೀರಾ ಅಂತ. ಆದ್ರೆ ಏನ್ ಮಾಡ್ಲಿ, ನನ್ನ ಪರಿಸ್ಥಿತಿನ ಹಾಗಿದೆ. ನಿಮ್ಮನ್ನೆಲ್ಲ ಬಿಟ್ಟು ದೂರ ಇರ್ಲೇಬೇಕಪ್ಪ. ಅಪ್ಪಾಜಿ, ನಾನೊಂದು ಮಹಾಪರಾಧ ಮಾಡಿಬಿಟ್ಟಿದ್ದೀನಿ. ನಾನು ಮಾಡಿದ ಅಪರಾಧದ ಫಲ ಇವತ್ತು ನಿಮ್ಮನ್ನೆಲ್ಲ ಕಾಡ್ತಾ ಇದೆ ಅನ್ನೋದು ನನಗೆ ಗೊತ್ತು. ನಾನು ಮಾಡಿರೋ ತಪ್ಪನ್ನ ನೀವು ಕ್ಷಮಿಸ್ತೀರಲ್ವಾ? ಸುಮಾಳಿಗೂ ರಮಾಳಿಗೂ ನನ್ನ ನೆನಪಿದೆ ಅಂತ ತಿಳ್ಕೊಳ್ತೀನಿ. ಇಂತಿ ನಿಮ್ಮ ಮಗ ಚಕ್ರ. ಈ ಪತ್ರದ ಅರ್ಥ ಏನು? ಈ ಪತ್ರ ನೋಡಿದ್ರೆ ಪಜಲ್ ತರ ಇದೆ. ನಮ್ ಶಂಕರ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಏನಾದ್ರೂ ಬರ್ದಿದ್ದಾನೆ ನಮ್ಮ? ಇಲ್ಲಮ್ಮ, ಹಾಗೇನು ಬರ್ದಿಲ್ಲ. ಅಪ್ಪಾಜಿ, ಈ ಪತ್ರ ಬರ್ದಿರೋದ್ ನೋಡಿದ್ರೆ. ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಡ್ಬೇಡ. ಯಾವ್ಯಾವ್ದಕ್ಕೂ ತಾಳೆನೂ ಹಾಕ್ಬೇಡ. ಈ ಪತ್ರ ನಮಗ್ ಬಸಲ್ಲಾಗೆ ಇದ್ಬಿಡ್ಲಿ. ಇದು ನಮಗ್ ಬಂದೇ ಇಲ್ಲ ಅಂತ ತಿಳ್ಕೊಂಡ್ಬಿಡೋಣ. ಏನೇ ಇದು, ಯಾವಾಗ ನಾನು ನೋಡಿದ್ರು ನೀನೇ ಕೆಲಸ ಮಾಡ್ತಿರ್ತೀಯ? ಏನ್ರಿ ನೀವು, ಈ ಮನೇಲಿ ಎಲ್ರು ಹಣ್ಣು ಗಿಣ್ಣು ತಿನ್ಕೊಂಡು ಕಾಲ ಕಳಿತಿರ್ಬೇಕಾದ್ರೆ ನಾನು ತಾನೇ ಕೆಲಸ ಮಾಡ್ಬೇಕು. ಅಮ್ಮ ಇಲ್ಲಿ ನೋಡ್ರಿ, ಇಲ್ಲಿ ಇಷ್ಟೊತ್ತು ಇಲ್ಲೇ ಇಲ್ಲೇ ಕುತ್ಕೊಂಡು ಹಣ್ಣು ತಿಂತ ಇದ್ರು. ನಿಮ್ ವಾಯ್ಸ್ ಕೇಳಿದ ತಕ್ಷಣ ಈಗ ಒಳಗಡೆ ಹೋಗಿದ್ದಾರೆ. ಅಮ್ಮ ಅಮ್ಮ, ನಂಗೆ ಈ ಮನೇಲಿ ಜಗಳ ಆಗೋದು ಇಷ್ಟ ಇಲ್ಲ. ನೀವು ಬನ್ನಿ ಕೂತ್ಕೊಳ್ಳಿ, ನಾನು ಊಟ ಬಡಿಸ್ತೀನಿ. ಅದಲ್ಲ ಕಣೆ, ನಾನು ನಿಮ್ಗೊಂದು ಗುಡ್ ನ್ಯೂಸ್ ತಂದಿದ್ದೀನಿ. ಏನ್ರಿ ಅದು? ದೀಕ್ಷಿತ್ರ ಮನೇಲಿ ಇದೆಯಲ್ಲ ಮಗು, ಅದ್ರ ಅಪ್ಪ ಯಾರು ಅಂತ ಗೊತ್ತಾಗೋಯ್ತು. ಹೌದಾ? ಹ್ಮ್. ಯಾರ್ರಿ ಆ ರಾಸ್ಕಲ್ಲು? ಓಡೋಗಿದ್ದಲ್ಲ ದೀಕ್ಷಿತ್ರ ಮಗ, ಅವನು. ಅವನಾ? ನಿಮ್ಗೆ ಯಾಕೆ ಗೊತ್ತಾಯ್ತು? ಈಗ ತಾನೇ ಅವ್ರ ಮಗನಿಂದ ಲೆಟರ್ ಬಂದಿದೆ.
ನಾನ್ ಮಾಡಿದ ಪಾಪ ಧೋರೇನಾ, ನೀವು ಹೊರವಾಗಾಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಬರ್ದಿದ್ದಾನೆ. ನೋಡಿದ್ರ ಮಡಿ ಮಡಿ ಅನ್ನೋರ್ ಮನೆ ಮೈಲ್ಗೇನಾ? ನಾನು ಅವತ್ತು ಹೇಳಿಲ್ವಾ ಈ ಕೆಲಸ ದೀಕ್ಷಿತ್ರ ಮಗನೇ ಅಂತ? ನನ್ ಗೆಸ್ಸು ನಿಜ ಆಗೋಯ್ತು. ಈಗ ಏನ್ರಿ ಮಾಡೋದು? ಮೊದ್ಲು ಈ ವಿಷನ ಇಡೀ ಅಪಾರ್ಟ್ಮೆಂಟ್ ಕಬ್ಬಿಸ್ಬೇಕು. ಚಿಟ್ಕೆ ಚಿಟ್ಕೆ ಹೊಡಿ, ಅಷ್ಟರಲ್ಲಿ ಈ ಸುದ್ದಿ ಇಡೀ ಅಪಾರ್ಟ್ಮೆಂಟ್ಗೆ ತಲುಪಿರುತ್ತೆ. ನೋಡ್ತಾ ಇರಿ. ನಾನೇನು ಹೇಳಲಿ, ನನ್ನ ಮೇಲೆ ಇಲ್ಲದೆ ಇರೋ ಆರೋಪ ಹೊರಿಸಿ ಕರ್ಕೊಂಬಂದಿದ್ದಾರಲ್ಲ ಅವ್ರನ್ನೇ ಕೇಳಿ. ರಾಮೂರ್ತಿ, ಅದೇನು ಕೇಳಬೇಕು ಅಂತಿದ್ದ ಕೇಳಪ್ಪ. ನಾನು ಇಲ್ಲಿ ಪ್ರಶ್ನೆ ಕೇಳೋಕೆ ಬಂದಿಲ್ಲ, ಉತ್ತರ ಹೇಳೋಕೆ ಬಂದಿದ್ದೀನಿ. ಈ ಅಪಾರ್ಟ್ಮೆಂಟಲ್ಲಿರೋ ಮಗುವಿಗೆ ತಂದೆ ಯಾರು ಅಂತ ಹೇಳ್ತೀನಿ. ನೋಡಿ ಸರ್, ಇನ್ಮೇಲೆ ಆ ಮಗುನ ಆ ಮನೆಗೆ ಈ ಮನೆಗೆ ಅಂತ ಕಳಿಸ್ಬೇಕಾಗಿಲ್ಲ. ಆ ಮಗು ದೀಕ್ಷಿತ್ರ ಮನೆಗೆ ಸೇರಿದ್ದು. ಏನ್ ನಿಮ್ ಮಾತಿನ ಅರ್ಥ? ಏನ್ ಅರ್ಥ ಅಂದ್ರೆ ಆ ಮಗು ದೀಕ್ಷಿತ್ರ ಮಗೊಂದು ಅಂತ ಹೇಳ್ತೀನಿ. ಆಧಾರ ಇಲ್ಲದೆ ಹೀಗೆ ದೊಡ್ಡ ಮಟ್ಟದ ಹೀಯಾಳಿಸೋದು ತಪ್ಪು. ಅಯ್ಯ, ಸುಮ್ ಸುಮ್ಮನೆ ಹೇಳೋದಕ್ಕೆ ನನ್ಗೇನು ಹುಚ್ಚ? ಇವ್ರ ಮಗ ಬರೆದಿರೋ ಪತ್ರನ ನಾನೇ ಕಿವಿಯಾರ ಕೇಳಿದ್ದೀನಿ, ಅದನ್ನ ನೋಡಿದೀನಿ ಕೂಡ. ಬೇಕಿದ್ರೆ ಗೋಪಾಲನ್ ಕೇಳಿ. ಹ್ಮ್, ಕಾಜ್ಗ ಬಂದಿದ್ದು ನಿಜ ಬುದ್ಧಿ. ಅದನ್ನ ಇವರು ನೋಡಿದ್ರು, ಅದನ್ನ ತಗೊಂಡೋಗಿ ಬುದ್ಧಿಯವ್ರ ಕೈ ಕೊಟ್ಟೆ. ಆಯ್ತಾಯ್ತು, ಅವ್ರ ಮಗನಿಂದ ಪತ್ರ ಬಂದಿರ್ಬೋದು, ಆದ್ರೆ ಆ ಪತ್ರದಲ್ಲಿ ಏನಿತ್ತು ಅಂತ ಹೇಳು ನೋಡೋಣ. ಹೇಳ್ರಿ ದೀಕ್ಷಿತ್ರೆ, ನಿಮ್ ಮಗ ಎಂತ ಹಲ್ಕ ಕೆಲಸ ಮಾಡಿದಾನೆ ಅಂತ ಹೇಳಿ. ಅಯ್ಯೋ ಹೇಳ್ರಿ. ಬೇಡ, ಆ ಪತ್ರದಲ್ಲಿ ಏನಿದೆ ತನ ಕೇಳಿಸ್ಕೊಂಡೆ ಅಂದಿಯಲ್ಲ, ಅದನ್ನಾದ್ರೂ ಎಲ್ರ ಮುಂದೆ ಹೇಳು ನೋಡ. ಅಯ್ಯೋ ಬೇಡಪ್ಪ, ನಾನು ಏನೇ ಮಾತಾಡಿದ್ರು ತಪ್ಪೆ. ನೀವೇ ನಿಮ್ ಕಣ್ಣಾರ ಆ ಪತ್ರನ ಓದಿ ಕೊಡ್ರಿ ದೀಕ್ಷಿತ್ರೆ. ಆ ಪತ್ರನ ಕೊಡ್ರಿ. ತೀರ್ಥರೂಪು ತಂದೆಯವರಿಗೆ ನೀವು ಮರೆತೇ ಹೋಗಿರುವ ಮಗನ ಶಿರಸಾಷ್ಟಾಂಗ ನಮಸ್ಕಾರಗಳು. ನಂಗೊತ್ತು ನೀವು ನನ್ನನ್ನು ಪ್ರತಿದಿನವೂ ಬೈಕೊಳ್ತಾ ಇದ್ದೀರಾ ಅಂತ. ಆದರೇನು ಮಾಡಲಿ, ನನ್ನ ಪರಿಸ್ಥಿತಿನೇ ಆಗಿದೆ. ನಿಮ್ಮನ್ನೆಲ್ಲ ಬಿಟ್ಟು ದೂರ ಇರಲೇಬೇಕು. ಅಪ್ಪ, ನಾನೊಂದು ಮಹಾಪರಾಧ ಮಾಡಿಬಿಟ್ಟಿದ್ದೀನಿ. ನಾನು ಮಾಡಿದ ಆ ಪಾಪದ ಫಲ ಇವತ್ತು ನಿಮ್ಮನ್ನೆಲ್ಲ ಕಾಡ್ತಾ ಇದೆ ಅನ್ನೋದು ನನಗೆ ಗೊತ್ತು. ಅಪ್ಪ ಅಮ್ಮ, ನಾನು ಮಾಡಿರೋ ತಪ್ಪನ್ನ ನೀವು ಕ್ಷಮಿಸ್ತೀರಾ ಅಲ್ವಾ? ಸುಮಂಕು ರಮಾಗು ನನ್ನ ಪ್ರೀತಿಯ ನೆನಪುಗಳು. ಇಂತಿ ನಿಮ್ಮ ಮಗ ಶಂಕರ. ಗೊತ್ತಾಯ್ತಾ? ಈಗಲಾದ್ರೂ ನಿಮ್ಗೆಲ್ಲ ಗೊತ್ತಾಯ್ತಾ ಎಂತ ಹೋಲ್ಸ್ ಮನೆತನ ಇವ್ರದು ಅಂತ? ಇಂಥ ಕೆಟ್ಟ ಜನಗಳು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಬೇಡ. ಆಮೇಲೆ ಅವ್ರ ಬುದ್ಧಿನೇ ನಮ್ಗಳಿಗೆಲ್ಲ ಬಂದ್ಬಿಟ್ಟು. ನೋಡಿ ಸರ್, ಇದ್ರ ಬಗ್ಗೆ ಹೆಚ್ಚು ಮಾತಾಡಿ ಏನು ಪ್ರಯೋಜನ ಇಲ್ಲ. ಹೇಗಿದ್ರು ಮಗು ಈಗ ಇವ್ರ ಮನೇಲೇ ಇದೆ. ಆ ಮಗು ಅವ್ರ ಮಗುಂದು ಅಂತ ಒಪ್ಕೊಂಡು ಈ ಅಪಾರ್ಟ್ಮೆಂಟ್ ಖಾಲಿ ಮಾಡ್ಬಿಟ್ರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ದರಿದ್ದ ಜನಗಳು ಏನಪ್ಪ ರಾಮೂರ್ತಿ, ನಿನ್ನ ಆರೋಪ ಎಲ್ಲ ಮುಗೀತಾ ಅಥವಾ ಇನ್ನೂ ಏನಾದ್ರೂ ಉಳಿಸ್ಕೊಂಡಿದ್ಯಾ? ಈಗ ನನಗೂ ಮಾತಾಡೋಕ್ ಅವಕಾಶ ಕೊಡ್ತೀರಾ? ಈ ಪತ್ರನ ಆಧಾರವಾಗಿ ಇಟ್ಕೊಂಡು ನಾವು ಯಾವುದೇ ತೀರ್ಮಾನಕ್ಕೆ ಬರಕ್ ಸಾಧ್ಯ ಇಲ್ಲ. ಈ ಪತ್ರದಲ್ಲಿ ಯಾವುದೇ ವಿಚಾರಗಳು ಕ್ಲಿಯರ್ ಆಗಿಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಬರ್ತಿದ್ದಾನೆ, ಅಂದ್ರೆ ಮನೆ ಬಿಟ್ಟು ಹೋಗಿ ತಪ್ಪು ಮಾಡಿದ್ದೀನಿ ಅಂತ ಇರ್ಬೋದು. ನನ್ನ ಪಾಪದ ಫಲ ನೀವೆಲ್ಲ ಅನುಭವಿಸ್ತಾ ಇದ್ದೀರಾ ಅಂತ ಬರ್ತಿದ್ದಾನೆ. ಬೆಳೆದಿರೋ ಮಗ
ಮನೆ ಬಿಟ್ಟು ಹೋಗಿ ವಯಸ್ಸಾಗಿರೋ ತಂದೆ ದುಡಿದು ಕಷ್ಟ ಪಡ್ತಾ ಇದ್ದಾರೆ ಹಾಗೂ ಇರ್ಬೋದು. ಇಲ್ಲ, ನೀವ್ ಹೇಳಿದಾಗೆ ಅವನೇ ಮಗುವಿನ ತಂದೆನೂ ಇರ್ಬೋದು. ನಮ್ಮ ಹತ್ರ ಇದಕ್ಕೆ ಬೇಕಾದಂತ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲಿಲ್ಲ. ನೋಡಿ, ಈ ಪತ್ರನ ಆಧಾರವಾಗಿ ಇಟ್ಕೊಂಡು ನೀವು ದೀಕ್ಷಿತರನ್ನ ಅವಮಾನ ಮಾಡೋದು ತಪ್ಪು ರಾಮೂರ್ತಿ. ಒಂದ್ ನಿಮಿಷ ಸ್ವಾಮಿ, ಅವತ್ತು ಹಿಂಗೆ ಒಂದ್ ಪತ್ರನ ಇಟ್ಕೊಂಡು ಆ ಮಗುನ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರೆಲ್ಲ ನೋಡ್ಕೋಬೇಕು ಅಂತ ತೀರ್ಮಾನ ಕೊಟ್ರಲ್ಲ, ಅವತ್ತೊಂದ್ ನ್ಯಾಯ ಇವತ್ತೊಂದ್ ನ್ಯಾಯನ? ಹೇಳ್ಬೇಕು ಮಾಲೀಕರು ದೀಕ್ಷಿತ್ರೇನೋ ತಮ್ಗೆ ಎಕ್ಸ್ಟ್ರಾ ಬಾಡಿಗೆ ಕೊಡ್ತಾರೇನೋ, ಅವ್ರ ಪರವಾಗಿ ತುಂಬಾ ವಹಿಸ್ಕೊಂಡು ಮಾತಾಡ್ತಿದ್ರೆ. ನೋಡಮ್ಮ, ಅದು ಬೇರೆ ಇದು ಬೇರೆ. ಅದೇನ್ ಬೇರೆ ಬೇರೆ ಆಗ್ಬಿಡುತ್ತೆ, ಸ್ವಲ್ಪ ಬಿಡಿಸ ಹೇಳಿ ನೋಡೋಣ. ಅಲ್ಲಮ್ಮ, ಆಗ ಆ ಮಗುವಿನ ತಾಯಿನೇ ಖುದ್ದಾಗಿ ಬಂದಿದ್ದು, ಅವಳೇ ಎಲ್ಲ ವಿಚಾರನೂ ಹೇಳಿದ್ಲು. ಆದ್ರೆ ಇಡೀ ಅಪಾರ್ಟ್ಮೆಂಟ್ ಜನ ಎಲ್ಲ ಕೇಳಿದ್ದೀರಾ, ಅವಳು ನೀವು ನೋಡಿದ್ದೀರಾ, ಅದರ ಜೊತೆ ಒಂದು ಪತ್ರ ಇಟ್ಟಿದ್ಲು ಅಷ್ಟೆ. ಈಗಲೂ ಆ ಹೆಂಗಸು ಅಥವಾ ನಮ್ಮ ದೀಕ್ಷಿತರ ಮಗನ ಬಂದು ವಿಚಾರ ಏನು ಅಂತ ಹೇಳಿ ಆಗ ನಿಮ್ಮ ಮಾತೇ ಸರಿ ಅಂತ ಒಪ್ಕೊಂಡು ತೀರ್ಮಾನ ಕೊಡೋಣ. ಅಯ್ಯ, ನೀವುಗಳು ಏನ್ ತೀರ್ಮಾನ ಬೇಕಾದ್ರೂ ತಗೊಳ್ಳಿ, ಬರ. ದೀಕ್ಷಿತ್ರ, ರಾಮೂರ್ತಿ ಮಾತಿಗೆ ನೀವು ಬೇಜಾರು ಮಾಡ್ಕೊಂಡು ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನಗೂ ಹೃದಯ ಮನಸ್ಸು ಅನ್ನೋದಿದೆ, ಅದು ಜೀವಂತವಾಗಿದೆ. ಅಂದ್ಮೇಲೆ ಅದಕ್ಕೂ ನೋವು ಆಗ್ಲೇಬೇಕಲ್ವೇ ನಮ್ಮ ಅಪ್ಪಾಜಿ? ಯಾವನೋ ಏನೋ ಅಂತ ನೀವ್ ಯಾಕೆ ಕಣ್ಣಲ್ಲಿ ನೀರು ಹಾಕ್ಬೇಕು ಅಪ್ಪಾಜಿ? ಸುಮ, ಕಣ್ಣೀರಿಗೆ ಬಡವ ಶ್ರೀಮಂತ ಕಳ್ಳ ಸುಳ್ಳ ಅನ್ನೋ ಭೇದ ಭಾವ ಇಲ್ಲಮ್ಮ, ಅದ್ರ ಪಾರ್ಕದ್ ಬರ್ತಾ ಇರುತ್ತೆ. ಏನಪ್ಪಾಜಿ ನೀವು ರಮಾಂತ ಹುಡುಗಿಗೆ ಅಪ್ಪ ಆಗಿ ನೀವ್ ಅಳ್ಬಾರ್ದು ಅಪ್ಪಾಜಿ. ಬರೀ ಅಳೋದಲ್ಲಮ್ಮ, ಇಷ್ಟೆಲ್ಲ ಅನ್ನಿಸ್ಕೊಂಡು ನಾನಿನ್ನ ಬದುಕಿರ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ ಅಪ್ಪಾಜಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ ನೀವು. ನಿನ್ ಮಗ ಆ ಪತ್ರ ಬರೆದು ದೊಡ್ಡ ಬಹುಮಾನನೇ ಕೊಟ್ಬಿಟ್ಟ ಕಡೆ, ನನಗನ್ಸುತ್ತೆ ಆ ಜನಗಳೆಲ್ಲ ಮಾತಾಡ್ಕೊಂಡಾಗೆ ಆ ಮಗುವಿನ ತಂದೆ ಪಾಪಿ ನನ್ ಮಗನೇ ಇರ್ಬೋದು. ಅಪ್ಪಾಜಿ, ಅಣ್ಣ ಮುಂಗೋಪಿ ಆಗಿತ್ತು, ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರ್ಬೋದು, ಆದ್ರೆ ಇಂಥ ಹೊಂದ್ ಕೆಲಸನ ಅಣ್ಣ ಮಾಡಿರೋದಿಲ್ಲ ಅಪ್ಪಾಜಿ. ಹೌದು ಅಪ್ಪಾಜಿ, ಅಣ್ಣ ಇಂಥ ಕೆಲಸ ಮಾಡೋದಕ್ಕೆ ಯಾವ ಹೂತದಲ್ಲಿ ಯಾವ ಹಾವಿರುತ್ತೋ, ಯಾರ್ಯಾರ ಸಾವು ಯಾವ್ಯಾವ ರೀತಿ ಇರುತ್ತೋ ಯಾರು ಗೊತ್ತೋ.